ನಮಸ್ತೆ ಎಲ್ರಿಗೂ. ಇವತ್ತೊಂದು ನಮ್ಮ ಕರಾವಳಿ ಸ್ಪೆಷಲ್. ಕರಾವಳಿ ಸ್ಪೆಷಲ್ ಅಂದ್ರೆ ಮೀನು. ಇವತ್ತೊಂದು ಬೊಳಂಜಿರ್ ಮೀನ್ ಸಾರ್ ಮಾಡು. ಅದು ಕೂಡ ನನ್ನ ಅಜ್ಜಿ ಮಾಡ್ತಿದ್ದ ಹಾಗೆ, ನನ್ನ ಅಪ್ಪನ ಅಮ್ಮ. ತುಂಬಾ ಸೂಪರ್ ಆಗ್ತದೆ ಈ ಮೆಥಡ್ ಅಲ್ಲಿ. ಬೊಳಂಜಿರ್ ಬೊಳಂಜಿರೇ ಮೀನು, ಬೇರೆ ಯಾವ್ದಲ್ಲ. ಬೊಳಂಜಿರ್ ಮೀನ್ ಸಿಕ್ಕಿದ್ರೆ ಇದೇ ರೀತಿ ಒಮ್ಮೆ ಸಾರ್ ಮಾಡಿ ತಿಂದು ಮೀನಿನ ಸ್ವಾದ ಸವಿರಿ. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಬೊಳಂಜಿರ್ ರಸ. ರಸ ಅಂದ್ರೆ ನಾವು ತುಳುವಳ್ಳಿಯದು ಬೊಳಂಜಿರ್ ಪದಾರ್ಥ. ಬೊಳಂಜಿರ್ ಮೀನ್ ರೇಸ ಮಾಡ್ಲಿಕ್ಕೆ ನಾವು ರೇಸ ಅಂತ ಹೇಳುದು. ಬೊಳಂಜಿರ್ ಮೀನ್ ಸಾರ್ ಮಾಡ್ಲಿಕ್ಕೆ ನೋಡಿ, ಇದುವೇ ಬೊಳಂಜಿರ್ ಮೀನ್, ಸಿಲ್ವರ್ ಫಿಶ್ ಅಂತ ಹೇಳ್ತಾರಲ್ಲ ಅದು. ನೋಡಿ ಇಲ್ಲಿ ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇವೆ. ನೋಡಿ ಸ್ವಲ್ಪ ದೊಡ್ಡ ದೊಡ್ಡದು ಬರ್ತದೆ, ಇದಕ್ಕಿಂತ ಸಣ್ಣದ್ ಕೂಡ ಬರ್ತದೆ. ಆದ್ರೆ ಇದ್ರ ಸಾರ್ ಉಂಟಲ್ಲ, ತುಂಬಾ ಟೇಸ್ಟಿಯಾಗಿ ಮಾಡ್ಬೇಕು. ಎಲ್ಲ ಮೀನು ಮಾಡುವ ಹಾಗೆ ಮಾಡಿದ್ರೆ ಇದ್ರ ಸ್ವಾದ ಏನು ಹೇಳ್ತೇವೆ, ರುಚಿ ಉಂಟಲ್ಲ, ಅಸಲಿ ರುಚಿ ಸಿಗುದಿಲ್ಲ. ಬನ್ನಿ ಇವತ್ತು ನಾವು ಸೂಪರ್ ಆದಂತ ಒಂದು ಸಾರ್ ಮಾಡುವ. ಇದ್ರದು ನನ್ನ ಅಜ್ಜಿ ಮಾಡುವ ರೀತಿಯಲ್ಲಿ ಇವತ್ತು ನಾನು ಮಾಡುದು. ಅದಕ್ಕೆ ನೋಡಿ, ಬೊಳಂಜಿರ್ ಮೀನಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಆಯ್ತಾ. ಇದು ಸಣ್ಣ ತೆಂಗಿನಕಾಯಿ, ಒಂದು ಇಡೀ ತೆಂಗಿನಕಾಯನ್ನು ನಾನಿಲ್ಲಿ ತುರಿದಿಟ್ಟುಕೊಂಡಿದ್ದೇನೆ. ಈಗ ಇದಕ್ಕೆ ಮಸಾಲ ರೆಡಿ ಮಾಡುವ. ಮಾಡ್ಲಿಕ್ಕೆ ಇಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಬಾಣಲೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಮಾಡೋದು, ಹಾಗಾಗಿ ಒಂದು ಆರು ಉದ್ದ ಮೆಣಸು, ಹಾಗೆ ನಂದು ಆರು ಗಿಡ್ಡ ಮೆಣಸು ಹಾಕ್ತಾ ಇದ್ದೇನೆ. ಯಾಕೆಂದ್ರೆ ಇದರ ಪದಾರ್ಥ ಉಂಟಲ್ಲ, ಸ್ವಲ್ಪ ಎಲ್ಲೋ ಎಲ್ಲೋ ಬರಬೇಕು, ಕೆಂಪು ಕೆಂಪು ಬರಬಾರ್ದು ಬೊಳೆಂಜೀರ್ ಮೀನಿದು. ಹಾಗೆ ಅದಕ್ಕೆ ಇಲ್ಲಿ ಗಿಡ್ಡ ಮೆಣಸು ಹಾಕಿದ್ದು. ನೋಡಿ ನಾವು ಮಂಗಳೂರು ಕಡೆ ಕಲ್ಲರಿಗೆ ಈ ಮೆಣಸನ್ನು ಹಾಕ್ತೇವೆ, ರೌಂಡ್ ಮೆಣಸು. ನಾವು ಅದಕ್ಕೆ ಕುದ್ಯ ಮುಂಚಿ ಅಂತ ಹೇಳುದು, ಎಂತ ಗುಂಟೂರು ಮೆಣಸು ಹೇಳ್ತಾರ ಅದೇ. ಈಗ ಈ ಎಣ್ಣೆಯಲ್ಲಿ ಸ್ವಲ್ಪ ಮೆಣಸು ಫ್ರೈ ಆಗಲಿ. ಮೆಣಸು ಸ್ವಲ್ಪ ಉಬ್ಬುವಾಗ ನೋಡಿ, ಒಂದು ಮೂರು ಟೀಸ್ಪೂನ್ ಅಷ್ಟು ಕೊತ್ತಂಬರಿ, ಮತ್ತೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ, ಹಾಗೆಯೇ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ, ಒಂದು ನಾಲ್ಕೈದು ಬೀಜ ಪೆಪ್ಪರ್, ಕಾಳು ಮೆಣಸು. ಪೆಪ್ಪರ್ ಹಾಕದಿದ್ರು ಆಗ್ತದೆ ಆಯ್ತಾ. ಈ ಮೀನಿಗೆ ಪೆಪ್ಪರ್ ಓಮ್ ಕಾಳು ಎಲ್ಲ ಹಾಕ್ಬೇಕು ಅಂತ ಇಲ್ಲ. ಇದು ನಂಜು ಮೀನೆಲ್ಲ ಅಲ್ಲ, ನಂಜು ಮೀನಿ ನಂಜಿದು ಮೀನಾದ್ರೆ ಅಂದ್ರೆ ಕೆಲವು ಮೀನು ನಂಜು ಅಂತ ಹೇಳ್ತಾರೆ, ಅಂಥದಕ್ಕೆಲ್ಲ ಹಾಕ್ಬೇಕಾಗ್ತದೆ. ನೋಡಿ ಈಗ ಸ್ವಲ್ಪ ಫ್ರೈ ಆಗ್ಬೇಕು. ಇಲ್ಲಿ ಎಣ್ಣೆ ತುಂಬಾ ಬಿಸಿ ಬಿಸಿ ಇರ್ತದಲ್ಲ, ಅದರಿಂದ ಬೇಗ ಸೀದೋಗ್ತದೆ. ಅದಕ್ಕೆ ಸ್ವಲ್ಪ ಫ್ರೈ ಆದ್ರೆ ಸಾಕು, ಇಲ್ಲದಿದ್ರೆ ಅದರ ಒಳ್ಳೆ ಸುವಾಸನೆ ಹೋಗಿ ದುರ್ಗಂಧ ಬರ್ತದೆ, ಅಂದ್ರೆ ಪದಾರ್ಥ ಒಳ್ಳೆ ಪರಿಮಳ ಆಗುದಿಲ್ಲ. ನೋಡಿ ಲೈಟ್ ಆಗಿ ಫ್ರೈ ಮಾಡಿ ತೆಗಿತಿದ್ದೇನೆ, ಸಾಕು. ಮಸಾಲೆ ಎಲ್ಲ ಫ್ರೈ ಮಾಡಿ ತೆಗೆದ್ಮೇಲೆ ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತೆ ಇದನ್ನು ಸಪ್ರೇಟ್ ಆಗಿ ಫ್ರೈ ಮಾಡಬೇಕು. ಇಲ್ಲದಿದ್ದರೆ ಮಸಾಲೆ ಫ್ರೈ ಮಾಡುವ ಮೊದಲು ಇದನ್ನು ಫ್ರೈ ಮಾಡಿ ಸೈಡಿಗೆ ಇಟ್ಟಿರಬೇಕು. ಇದನ್ನು ಮಸಾಲೆ ಜೊತೆಗೆ ಅಲ್ಲ ಹಾಕ್ಲಿಕ್ಕೆ, ಬೇರೆನೆ. ನೋಡಿ ಮೆತ್ತೆಯನ್ನು ಕೂಡ ಜಾಸ್ತಿ ಫ್ರೈ ಮಾಡಬಾರ್ದು ಇಷ್ಟು. ನೋಡಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಇದನ್ನು ಕೂಡ ತೆಗೆಯುವ, ಸೈಡಿಗೆ ಇಡುವ, ಬೇರೆನೆ ಇಡಬೇಕು ಇದನ್ನು. ಮೆತ್ತೆ ಕೂಡ ಫ್ರೈ ಆದ ನಂತರ ನಾನು ಆವಾಗಲೇ ತೋರಿಸಿದೆಲ್ಲ, ಒಂದು ತೆಂಗಿನಕಾಯಿ ತುರಿದಿಟ್ಟಿದ್ದೇವಲ್ಲ, ಆ ತೆಂಗಿನಕಾಯನ್ನು ಈ ಬಾಣಲೆಗೆ ಹಾಕ್ಬೇಕು. ಎಣ್ಣೆ ಬೇಕು ಅಂತಿಲ್ಲ, ಎಣ್ಣೆಯ ಪಸೆ ಇದ್ರೆ ಅದೇ ಸಾಕು. ಎಣ್ಣೆ ಪಸೆ ಇಲ್ಲ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಈಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕಿ ತೆಂಗಿನಕಾಯನ್ನು ಫ್ರೈ ಮಾಡಬೇಕು. ಫ್ರೈ ಅಂದ್ರೆ ತುಂಬಾ ಎಣ್ಣೆಯ ಪಸೆ ಬರುವಷ್ಟು, ಹಾಲಿನ ಪಸೆ ಹೋಗಿ ಎಣ್ಣೆಯ ಪಸೆ ಬರುವಷ್ಟು ಫ್ರೈ ಬೇಡ, ಒಳ್ಳೆ ಪರಿಮಳ ಬರ್ತದೆ ಸ್ವಲ್ಪ ಫ್ರೈ ಆಗುವ ಅಷ್ಟು. ಫ್ರೈ ಆದ್ರೆ ಸಾಕು, ತುಂಬಾ ಫ್ರೈ ಆದ್ರೆ ಎಂತ ಆಗ್ತದೆ ಅಂದ್ರೆ ಇದು ಗ್ರೈಂಡ್ ನೈಸ್ ಆಗಿ ಆಗುದಿಲ್ಲ. ಹಾಗಾಗಿ ಸಾರು ಗ್ರೇವಿ ಉಂಟಲ್ಲ, ಮಂದ ಮಂದ ದಪ್ಪ ಆಗುದಿಲ್ಲ. ಅದಕ್ಕೆ ಜಾಸ್ತಿ ಫ್ರೈ ಆಗಬಾರ್ದು ತೆಂಗಿನಕಾಯಿ, ಒಂದು ರುಚಿಗೆ ಒಂದು ಒಳ್ಳೆ ಪರಿಮಳಕ್ಕೆ ಇಲ್ಲಿ ಸ್ವಲ್ಪ ಫ್ರೈ ಮಾಡೋದು ಅಷ್ಟೇ. ಈ ಬೊಳಂಜೀರ್ ಮೀನಿಗೆಲ್ಲ ಹೀಗೇನೆ ಮಾಡಬೇಕು. ತೆಂಗಿನಕಾಯಿ ಫ್ರೈ ಆದದ್ದು ಸಾಕು, ಗ್ಯಾಸ್ ಆಫ್ ಮಾಡುವ, ಸ್ವಲ್ಪ ತಣ್ಣಗೆ ಆಗಲಿ. ಫ್ರೈ ಆದ ಮಸಾಲೆ ಎಲ್ಲ ತಣ್ಣಗೆ ಆದ್ಮೇಲೆ ನೋಡಿ, ಇದೆಲ್ಲವನ್ನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ. ಮೆತ್ತೆಯನ್ನು ನಾನು ಬೇರೆನೆ ಇಟ್ಟಿದ್ದೇನೆ, ಮೆಂತೆ ಫ್ರೈ ಮಾಡಿದ್ದು. ಇದಕ್ಕೆ ಹುಳಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಳಿ ಸೇರಿಸಿ ಗ್ರೈಂಡ್ ಮಾಡಬೇಕು. ನೋಡಿ ಮೆಂತೆ ಇಲ್ಲೇ ಇದೆ, ಇದನ್ನು ಹೇಳ್ತೇನೆ. ಈ ಮೆಂತೆಗೆ ಉಂಟಲ್ಲ ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಸೇರಿಸಿ ಇದು ಗ್ರೈಂಡ್ ಆಗಿ ನೈಸ್ ಆಗ್ತದೆ ಬರ್ತದಲ್ಲ, ಆ ನಂತರ ಇದನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ತೆಗಿಲಿಕ್ಕೆ, ಇದನ್ನು ಕೊನೆಯಲ್ಲಿ ಹಾಕಲಿಕ್ಕೆ, ಮೊದಲಿಗೆ ಹಾಕಲಿಕ್ಕೆ ಇಲ್ಲಿ. ಇದನ್ನು ನೈಸ್ ಆಗಿ ಗ್ರೈಂಡ್ ಮಾಡುವ. ಗ್ರೈಂಡರ್ ಅಲ್ಲಿ ಮಸಾಲೆಯನ್ನು ಈ ರೀತಿ ನೈಸ್ ಆಗಿ ಗ್ರೈಂಡ್ ಮಾಡಿದೆ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು. ನೋಡಿ ಮೀನ್ ಸಾರಿಗೆ ಯಾವಾಗ್ಲೂ ನೈಸ್ ಆದ್ರೇನೆ ಒಳ್ಳೇದಾಗುದು. ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೊಲ್ಲ ತೆಳು ಮಾಡಬೇಡಿ, ಸ್ವಲ್ಪ ದಪ್ಪಗೆ ಇರಲಿ, ಮಂದ ಅಂತ ಹೇಳ್ತೇವೆ ಆ ರೀತಿ. ಮತ್ತೆ ನಿಮಗೆ ಬೇಕಾದ್ರೆ ಶುಂಠಿಯನ್ನು ಕಟ್ ಮಾಡಿ, ಕಾಯಿ ಮೆಣಸು ಕಟ್ ಮಾಡಿ ಎಲ್ಲ ಹಾಕ್ಬೋದು. ಹಾಕಿ ಹಾಕುವವರು, ನಾನು ಹಾಕುದಿಲ್ಲ ಆಯ್ತಾ, ನಾನು ಬೊಳಂಜಿರ್ ಸಾರಿಗೆ ಶುಂಠಿ ಕಾಯಿ ಮೆಣಸೆಲ್ಲ ಹಾಕುದಿಲ್ಲ. ಈ ಮೀನು ಗ್ಯಾಸ್ ನಂಜಂತ ಏನು ಇಲ್ಲ, ಅದಕ್ಕೆ ಎಂತ ಕೂಡ ಹಾಕ್ಬೇಕು ಅಂತ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ಕುದಿಲಿಕ್ಕಿಡುವ.
ಸಾರ್ ಕುದಿಯುವಾಗ ನೋಡಿ ಇಲ್ಲೇ ಹತ್ರನೇ ಇರ್ಬೇಕು, ಅಥವಾ ಈ ರೀತಿ ಬಾಯನ್ನು ಸ್ವಲ್ಪ ಓರೆ ಇಡ್ಬೇಕು. ಹತ್ರನೇ ಇದ್ರೆ ಗ್ಯಾಸ್ ಅನ್ನು ಫಾಸ್ಟ್ ಇಡ್ಬೋದು, ಯಾಕೆಂದ್ರೆ ಉಕ್ಕಿ ಹೋಗ್ತದೆ, ಉಕ್ಕಿ ಹೋದ್ರೆ ರುಚಿ ಇರುವುದಿಲ್ಲ. ಈಗ ಒಳ್ಳೆ ಕುದಿ ಬರ್ತಾ ಉಂಟು ಸಾರು. ನೋಡಿ ಇದು ಮೀನು ಹಾಕಿದ್ಮೇಲೆ ಜಾಸ್ತಿ ಕುದಿ ಬರ್ಲಿಕ್ಕಿಲ್ಲ, ಅದಕ್ಕೆ ಮೊದಲೇ ಸರಿಯಾಗಿ ಕುದಿಸ್ಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ. ನೋಡಿ ಇನ್ನೊಂದೆರಡು ಸಲ ಕುದಿ ಬರಲಿ. ಈಗ ನೋಡಿ ಕುದಿ ಬರ್ತಾ ಇದೆ. ಇನ್ನು ತೊಳೆದಿಟ್ಟಂತ ಮೀನನ್ನು ಹಾಕುವ. ಮೀನು ಇದು ಸಣ್ಣ ಸಣ್ಣ ಮೀನು ಅಲ್ವಾ, ಬೇಗ ಬೇಯ್ತದೆ, ಅದಕ್ಕೆ ಜಾಸ್ತಿ ಬೇಯಲಿಕ್ಕಿಲ್ಲ. ಮೀನನ್ನು ಹಾಕಿ ಸೌಟು ಹಾಕಬಾರ್ದು, ಒಂದು ಈ ರೀತಿ ಹೀಗೆ ಮಿಕ್ಸ್ ಮಾಡಿ ಇಡಬೇಕು. ಒಂದು ಸಣ್ಣ ಕುದಿ ಬಂದರೆ ಸಾಕು, ಜಾಸ್ತಿ ಕುದಿ ಬರಲಿಕ್ಕಿಲ್ಲ. ನೋಡಿ ಈಗ ಸಣ್ಣ ಕುದಿ ಬರ್ತಾ ಉಂಟು ಸಾಕು. ಎಲ್ಲ ಮೀನು ಪದಾರ್ಥ ಇಷ್ಟಕ್ಕೆ ಆಯ್ತು, ಆದರೆ ಈ ಬೊಳೆಂಜಿರು ಪದಾರ್ಥ ಇಷ್ಟಕ್ಕೆ ಆಗಲಿಲ್ಲ. ಈಗ ಇದನ್ನು ಗ್ಯಾಸಿನಿಂದ ಇಳಿಸುವ. ಇಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡಲಿಕ್ಕುಂಟು. ಒಗ್ಗರಣೆಗೆ ತೆಂಗಿನೆಣ್ಣೆನೇ ಹಾಕಬೇಕು. ಇಲ್ಲಿ ಒಂದು ತೆಂಗಿನೆಣ್ಣೆ ಒಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ತೆಂಗಿನೆಣ್ಣೆನೇ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಸಣ್ಣಗೆ ಕಟ್ ಮಾಡಿದ ಒಂದು ಅರ್ಧ ಈರುಳ್ಳಿ. ಒಳ್ಳೆ ಫ್ರೈ ಆಗಬೇಕು ಈರುಳ್ಳಿಲಿ, ಸ್ವಲ್ಪ ಫ್ರೈ ಆಗುವ ಒಂದು ನಾಲ್ಕೈದು ಬೀಜ ಮೆಂತೆ, ನಾಲ್ಕೈದು ಸಾಕು ಜಾಸ್ತಿ ಬೇಡ. ಹಾಗೇನೆ ಸ್ವಲ್ಪ ಕರಿಬೇವು. ನೋಡಿ ಈರುಳ್ಳಿ ಈ ರೀತಿ ಕೆಂಪಾಗಬೇಕು. ಘಮಘಮವಾದ ಸೂಪರ್ ಆದೊಂದು ಬೊಳೆಂಜಿರ್ ಸಾರು ರೆಡಿ ಆಯ್ತು. ಇದು ನನ್ನ ಅಜ್ಜಿಯ ಶೈಲಿಯ ಬೊಳೆಂಜಿರ್ ಸಾರು ಆಯ್ತಾ. ಬೊಳೆಂಜಿರ್ ಸಾರು ಮಾಡುವಾಗ ಒಂದು ನಾಲ್ಕು ಫ್ರೈ ಕೂಡ ಮಾಡಿದ್ದೇವೆ, ಅದು ಮಾಡ್ಲೇಬೇಕು, ಸೂಪರ್ ಆಗ್ತದೆ. ಇದಕ್ಕಿಂತ ಇನ್ನೇನಿದೆ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಸ್ಪೆಷಲ್? ಮೀನ್ ಸಾರು, ಮೀನ್ ಫ್ರೈ, ಇದೇ ಅಲ್ವಾ ಕರಾವಳಿ ಸ್ಪೆಷಲ್? ಒಮ್ಮೆ ಈ ರೀತಿ ಸಾರು ಮಾಡಿ, ತುಂಬಾ ಸೂಪರ್ ಆಗಿದೆ, ಘಮ ಘಮ ಪರಿಮಳ ಬರ್ತಿದೆ. ಮತ್ತೆ ಎಂತ ಗೊತ್ತುಂಟ, ಕೆಲವರು ಇಷ್ಟು ಮೆಂತೆ ಹಾಕುದಿಲ್ಲ, ನೀವು ಮೆಂತೆ ಕಡಿಮೆ ಹಾಕುದಾದ್ರೆ ಕಡಿಮೆ ಹಾಕೊಳ್ಳಿ. ನನಗೆ ಮೆಂತೆ ತುಂಬಾ ಹಾಕಿದ್ರೆ ಪರಿಮಳ ತುಂಬಾ ಇಷ್ಟ ಆಗಿದೆ. ಮೆಂತೆ ತಿಂದಷ್ಟುಂಟಲ್ಲ, ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಮೆಂತೆ ಜ್ಯೂಸ್ ಇದು ನಮ್ಮ ಸ್ಕಿನ್ ಕೂಡ ಒಳ್ಳೆ ಗ್ಲೋ ಆಗ್ತದೆ, ಹಾಗಾಗಿ ಸ್ವಲ್ಪ ಮೆಂತೆ ಜಾಸ್ತಿ ಹಾಕ್ತೇನೆ. ಆಯ್ತಾಗಿದೆ ಇವತ್ತಿನ ಈ ಬೊಳೆಂಜಿರ್ ಸಾರು, ಸೂಪರ್ ಆದಂತ ಬೊಳೆಂಜಿರ್ ಸಾರು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರು ಲೈಕ್ ಮಾಡಿ. ಹಾಗೆ ನಾನು ಸಿಗ್ತೇನೆ ನಿಮ್ಗೆ ಮುಂದಿನ ರೆಸಿಪಿ ಅಷ್ಟು ತನಕ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.